ಶಾಂತಿನಾಥ ಜವಳಿ ಕೇಂದ್ರ ರವರ 118,000 ಚದರ ಅಡಿ ವಿಸ್ತೀರ್ಣದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡ ಶೋರೂಂ ಶಾಂತಿನಾಥ ಹೋಲ್ಸೇಲ್ ಬಜಾರ್ ತಯಾರಕರಿಂದ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಜವಳಿ ಮಾರಾಟ ಇದೇ ಮಾರ್ಚ್ 23ರಂದು ವೈಭವದ ಪ್ರಾರಂಭೋತ್ಸವ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಮೇನ್ ರೋಡ್ ಕೊಣ್ಣೂರ ಗೋಕಾಕ್ ತಾಲೂಕ್ ಬೆಳಗಾವಿ ಎಚ್ ನ್ಯೂಸ್ ಗೆ ಸ್ವಾಗತ ತಾಲೂಕಿನ ಕಸಬಾ ಹೋಬಳಿಯ ಅಣ್ಣನಹಳ್ಳಿ ಗ್ರಾಮದ ಕಾಂತರಾಜು ಎಂಬವರ ಜಮೀನಿನಲ್ಲಿ 55 ಜನಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರನ್ನು ಅಕ್ರಮವಾಗಿ ಬಂಧನದಲ್ಲಿರಿಸಿ ಜೀತದಾಳುಗಳಾಗಿ ದುಡಿಸಿಕೊಳ್ಳುತ್ತಿದ್ದ ಬಗ್ಗೆ ಮಾಹಿತಿ ಪಡೆದು ಬೆಳಗ್ಗೆ ಅರ್ಸಿಕೆರೆ ಡಿವೈಎಸ್ಪಿ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ದಾಳಿ ನಡೆಸಿ ಘಟನಾ ಸ್ಥಳಕ್ಕೆ ತೆರಳಿ ಮಾಹಿತಿ ಪಡೆದು ಸಂಬಂಧಪಟ್ಟ ಆರೋಪಿಗಳ ಮೇಲೆ ಕೇಸು ದಾಖಲಿಸಿದ್ದಾರೆ ಹಾಸನ ಜಿಲ್ಲೆ ಅರ್ಸಿಕೆರೆ ತಾಲೂಕು ಕಸಬಾ ಹೋಬಳಿ ಅಣ್ಣನಹಳ್ಳಿ ಗ್ರಾಮದ ಹತ್ತಿರ ತೋಟದ ಪಕ್ಕದ ಜಮೀನಿನಲ್ಲಿ ಶುಂಠಿ ಬೆಳೆಗಾರ ಅರ್ಸಿಕೆರೆ ನಗರದ ವಾಸಿ ಮುನೇಶ ಎಂಬವನು ದಾವಣಗೆರೆ ಹರಿಹರ ಗುಲ್ಬರ್ಗ ಶಿವಮೊಗ್ಗ ಟಿಪಟೂರು ಶಿರಾ ಮಧುಗಿರಿ ಚಿಕ್ಕನಾಯಕನಹಳ್ಳಿ ಸೋಲಾಪುರ ಮೂಲದ ಸುಮಾರು 45ರಿಂದ 50 ವಯಸ್ಸಿನ ಹೆಂಗಸರು ಹಾಗೂ 45 ಜನ ಗಂಡಸರನ್ನು ಸೇರಿ ಒಟ್ಟು 55ಕ್ಕೂ ಹೆಚ್ಚು ಜನರನ್ನು ಕೂಲಿ ಕೆಲಸಕ್ಕೆ ಕರೆದುಕೊಂಡು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಶುಂಠಿ ಕೂಲಿ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ಕೂಲಿ ಕಾರ್ಮಿಕರನ್ನು ಜೀತದಾಳುಗಳಾಗಿ ದುಡಿಸಿಕೊಳ್ಳುತ್ತಿದ್ದು ಅವರಿಗೆ ಸಂಬಳ ನೀಡದೆ ಅವರ ಕುಟುಂಬ ವರ್ಗದವರನ್ನು ನೋಡಿಕೊಳ್ಳಲು ಕಳಿಸದೆ ಅವಮಾನವೀಯವಾಗಿ ಒಡೆದು ಬಡೆದು ಅಕ್ರಮ ಬಂಧನದಲ್ಲಿರಿಸಿಕೊಂಡಿದ್ದ ಆಳುಗಳಲ್ಲಿ ಕೆಲವರು 15 ದಿನದಿಂದ 2 ವರ್ಷಗಳವರೆಗೆ ಅವಧಿಯಿಂದಲೂ ಜೀತದಾಳುಗಳಾಗಿ ಕೆಲಸ ಮಾಡಿಕೊಂಡಿರುತ್ತಾರೆ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದ್ದು ಸದರಿ ಕೂಲಿ ಆಳುಗಳನ್ನು ಹಣ್ಣಿನಹಳ್ಳಿ ಗ್ರಾಮದಿಂದ ಎಡಭಾಗದ ತೋಟದ ರಸ್ತೆಯಲ್ಲಿ ಯಾರಿಗೂ ಸಂಬಳ ನೀಡುತ್ತಿರಲಿಲ್ಲ ಕೂಲಿ ಕಾರ್ಮಿಕರುಗಳು ತಮ್ಮ ಗ್ರಾಮಗಳಿಗೆ ತರಲು ಕೇಳಿದಾಗ ಯಾರನ್ನ ಕಳಿಸುತ್ತಿರಲಿಲ್ಲ ಊರಿಗೆ ಹೋಗಬೇಕಾದರೆ ಒಟ್ಟಿಗೆ ಸಂಬಳ ಕೊಡುತ್ತೇನೆ ಎಂದು ಹೇಳುತ್ತಿದ್ದ ಒಡೆದು ಬಡಿದು ಮಾಡಿ ಅವಮಾನವೀಯವಾಗಿ ವರ್ತಿಸುತ್ತಿದ್ದಾನೆ ಎಂದು ಅಲ್ಲಿನ ಕೆಲಸಗಾರರು ತಿಳಿಸಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಪರ್ವೀಸ್ ಅಹಮದ್ ಅರ್ಸಿಕೆರೆ ಹಾಸನ ಜಿಲ್ಲೆ ಎಜೆ ನ್ಯೂಸ್ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ